ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ರಾಜ್ಯದ ಬರೋಬ್ಬರಿ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಕೊರೋನಾ ಸೋಂಕು ನಿಯಂತ್ರಣ ಮಿತಿ ಮೀರುತ್ತಿದೆ ಕಳೆದ ಒಂದು ವಾರದಿಂದ ಬಾಗಲಕೋಟೆ ಯಾದಗಿರಿ ಹಾಗೂ ಹಾವೇರಿ ಹೊರತುಪಡಿಸಿ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಕೊರೋನಾ ಸೋಂಕು ಪರೀಕ್ಷೆಗಳ ಪಾಸಿಟಿವಿಟಿ ದರ ಶೇಕಡಾ ಐದಕ್ಕಿಂತ ಹೆಚ್ಚಿದೆ ಅದರಲ್ಲೂ ಬೆಂಗಳೂರು ಮಂಡ್ಯ ಹಾಸನದಲ್ಲಿ ಪಾಸಿಟಿವಿಟಿ ದರ ಶೇಕಡ ಇಪ್ಪತ್ತರ ದಾಟಿದ್ದು ಈ ಜಿಲ್ಲೆಗಳಲ್ಲಿ ಕೋವಿಡ್ ಪರೀಕ್ಷೆಗೊಳಗಾಗುವ ಪ್ರತಿ ಐದು ಮಂದಿಯ ಪೈಕಿ ಒಬ್ಬರಲ್ಲಿ ಸೋಂಕು ದೃಢಪಡುತ್ತಿದೆ ಪಾಸಿಟಿವಿಟಿ ದರ ಎಂದರೆ ನಿರ್ದಿಷ್ಟ ಪ್ರದೇಶವೊಂದರಲ್ಲಿ ಸೋಂಕು ಒಳಪಡಿಸುವ ಪ್ರತಿ ನೂರು ಮಂದಿಯಲ್ಲಿ ಎಷ್ಟು ಮಂದಿಗೆ ಸೋಂಕು ದೃಢಪಡುತ್ತಿದೆ ಎಂಬುದಾಗಿ ಕೆಲವೊಮ್ಮೆ ಪರೀಕ್ಷೆ ಹೆಚ್ಚಿದ್ದರೆ ಹೊಸ ಪ್ರಕರಣಗಳು ಹೆಚ್ಚು ವರದಿಯಾಗುತ್ತವೆ ಪಾಸಿಟಿವಿಟಿ ದರವನ್ನ ಮಾನದಂಡವಾಗಿಟ್ಟುಕೊಂಡು ಆ ಪ್ರದೇಶದಲ್ಲಿ ಸೋಂಕು ಿನ ತೀವ್ರತೆಯನ್ನ ಅಳೆಯಲಾಗುತ್ತದೆ ವೈರಾಣು ತಜ್ಞರ ಪ್ರಕಾರ ಪಾಸಿಟಿವಿಟಿ ದರ ಶೇಕಡಾ ಐದಕ್ಕಿಂತ ಕಡಿಮೆ ಇರಬೇಕು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಸೋಂಕು ಹೆಚ್ಚಳವಾಗುತ್ತಿದೆ ಪಾಸಿಟಿವಿಟಿ ದರ ಜನವರಿ ಮೊದಲ ವಾರ ಸರಾಸರಿ ಶೇಕಡ ನಾಲ್ಕರಷ್ಟಿತ್ತು ಎರಡನೇ ವಾರ ಸರಾಸರಿ ಶೇಕಡ ಒಂಬತ್ತಕ್ಕೆ ಹೆಚ್ಚಳವಾಗಿತ್ತು ಸದ್ಯ ಮೂರನೇ ವಾರಕ್ಕೆ ಶೇಕಡ ಹದಿನೆಂಟಕ್ಕೆ ಬಂದು ತಲುಪಿದೆ ಅಂದರೆ ಪ್ರಸ್ತುತ ಸೋಂಕು ಪರೀಕ್ಷೆಗೊಳಪಡುವ ಪ್ರತಿ ನೂರು ಮಂದಿಯಲ್ಲಿ ಹದಿನೆಂಟು ಮಂದಿಗೆ ಸೋಂಕು ದೃಢಪಡುತ್ತಿದೆ ಪಾಸಿಟಿವಿಟಿ ದರವು ಕಳೆದ ಬುಧವಾರ ಮಂಡ್ಯದಲ್ಲಿ ಶೇಕಡ ನಲವತ್ತು ಹಾಸನ ಮೈಸೂರಿನಲ್ಲಿ ಶೇಕಡ ಮೂವತ್ತ್ ದಕ್ಷಿಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಶೇಕಡ ಇಪ್ಪತ್ತಕ್ಕಿಂತ ಹೆಚ್ಚು ದಾಖಲಾಗಿದೆ ಎಂದು ರಾಜ್ಯ ಕೊರೋನಾ ವಾರಿಯರ್ ರೂಮ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಒಮಿಕ್ರಾನ್ ಹರಡುವಿಕೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಶೇಕಡಾ ಹತ್ತು ಪಾಸಿಟಿವಿಟಿ ದರವನ್ನು ಮಾನದಂಡ ಮಾಡಿಕೊಳ್ಳಲು ಸೂಚಿಸಿತ್ತು ಸದ್ಯ ರಾಜ್ಯದ ಹದಿನೈದು ಜಿಲ್ಲೆಗಳಲ್ಲಿ ಶೇಕಡಾ ಹತ್ತಕ್ಕಿಂತ ಹೆಚ್ಚು ಪಾಸಿಟಿವಿಟಿ ದರವಿದೆ ಇನ್ನು ಪ್ರತಿ ನಾಲ್ವರಲ್ಲಿ ಒಬ್ಬರಿಗೆ ಸೋಂಕು ಕಳೆದ ಒಂದು ವಾರದಿಂದ ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ದರ ಹೆಚ್ಚಳವಾಗುತ್ತಾ ಬಂದು ಶೇಕಡ ಇಪ್ಪತ್ತೈದಕ್ಕೆ ತಲುಪಿದೆ ಪರೀಕ್ಷೆಗೊಳಪಡುವ ಪ್ರತಿ ನಾಲ್ವರಲ್ಲಿ ಒಬ್ಬರಿಗೆ ಕೊರೋನಾ ಸೋಂಕು ದೃಢಪಡುತ್ತಿದೆ ಇನ್ನು ಎರಡನೇ ಅಲೆಯ ಉಲ್ಬಣ ಸ್ಥಿತಿಯ ದಿನವೊಂದರಲ್ಲಿ ಪಾಸಿಟಿವಿಟಿ ದರವು ಶೇಕಡಾ ನಲವತ್ತಕ್ಕೆ ಹೆಚ್ಚಳವಾಗಿತ್ತು ಇನ್ನು ಪಾಸಿಟಿವಿಟಿ ದರ ಹೆಚ್ಚಿರುವ ಜಿಲ್ಲೆಗಳೆಂದರೆ ಬೆಂಗಳೂರು ಇಪ್ಪತ್ಮೂರು ಪರ್ಸೆಂಟ್ ಮಂಡ್ಯ ಇಪ್ಪತ್ತೆರಡು ಪರ್ಸೆಂಟ್ ಹಾಸನ ಇಪ್ಪತ್ತೊಂದು ಪರ್ಸೆಂಟ್ ತುಮಕೂರು ಹದಿನೆಂಟು ಪರ್ಸೆಂಟ್ ಮೈಸೂರು ಹದಿನೆಂಟು ಪರ್ಸೆಂಟ್ ಕಲಬುರಗಿ ಹದಿನೈದು ಪರ್ಸೆಂಟ್ ಬೆಂಗಳೂರು ಗ್ರಾಮಾಂತರ ಕೋಲಾರ ಹದಿನಾಲ್ಕು ಪರ್ಸೆಂಟ್ ಬಳ್ಳಾರಿ ಶಿವಮೊಗ್ಗ ಹದಿನಾಲ್ಕು ಪರ್ಸೆಂಟ್ ಬೀದರ್ ಹನ್ನೊಂದು ಪರ್ಸೆಂಟ್ ಉಡುಪಿ ದಕ್ಷಿಣ ಕನ್ನಡ ಚಿತ್ರದುರ್ಗ ಚಿಕ್ಕಮಗಳೂರು ರಾಮನಗರ ಶೇಕಡ ಹನ್ನೊಂದು ಪರ್ಸೆಂಟ್ ಕರ್ನಾಟಕದಲ್ಲಿ ಒಂದೇ ದಿನ ನಲವತ್ತೊಂದು ಸಾವಿರಕ್ಕೂ ಹೆಚ್ಚು ಕೊರೋನಾ ಕೇಸ್ ಪತ್ತೆ ಕಡಿಮೆ ಪಾಸಿಟಿವಿಟಿ ದರ ಜಿಲ್ಲೆಗಳು ಹಾವೇರಿ ಟೂ ಪರ್ಸೆಂಟ್ ಯಾದಗಿರಿ ಮೂರು ಪರ್ಸೆಂಟ್ ಬಾಗಲಕೋಟೆ ಮೂರು ಪರ್ಸೆಂಟ್ ಇನ್ನು ಕೇಂದ್ರ ಸರ್ಕಾರವು ಈ ಹಿಂದೆ ಶೇಕಡಾ ಹತ್ತರ ಪಾಸಿಟಿವಿಟಿ ದರವನ್ನು ಮಾನದಂಡವಾಗಿಟ್ಟುಕೊಳ್ಳಬೇಕು ಎಂದು ಸೂಚಿಸಿತ್ತು ಒಮಿಕ್ರಾನ್ ಹರಡುವಿಕೆ ಪ್ರಮಾಣ ಸಾಕಷ್ಟು ಹೆಚ್ಚಾಗಿದೆ ಇದರಿಂದಲೇ ಪಾಸಿಟಿವಿಟಿ ದರವು ಸಾಕಷ್ಟು ಹೆಚ್ಚಿರುತ್ತದೆ ಸಾರ್ವಜನಿಕರು ಗಾಬರಿಯಾಗುವುದು ಬೇಡ ಸದ್ಯ ಆಸ್ಪತ್ರೆಗೆ ದಾಖಲಾತಿ ಕಡಿಮೆ ಇದೆ ಎಂದು ಡಾಕ್ಟರ್ ಸುಧಾಕರ್ ಅವರು ಮಾಹಿತಿ ನೀಡಿದ್ದಾರೆ ಈ ಬಗ್ಗೆ ನೀವೇನಂತೀರಾ